ಇನ್ನೊಂದು ಸುದ್ದಿ ಈ ತಮಿಳುನಾಡು ಏನಾದರೂ ಒಂದು ಖಾತೆ ಖ್ಯಾತೆ ತೆಗಿತಾನೇ ಇರಬೇಕು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಅಷ್ಟೊಂದು ಖ್ಯಾತೆ ಇರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಕಾಂಗ್ರೆಸ್ನ ಮಿತ್ರ ಪಕ್ಷ ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಡಿ ಎಮ್ ಕೆ ಆದರೂ ಕೂಡ ಒಂದು ತಕರಾರನ್ನು ತೆಗೆದಿದೆ ಅದೇನಪ್ಪ ಅಂದರೆ ನಾವೇನು ಬೆಂಗಳೂರಿನ ಕೊಳಚೆ ನೀರಿದೆ ಆ ಕೊಳಚೆ ನೀರನ್ನು ನಾವು ಶುದ್ಧೀಕರಣ ಮಾಡಿ ಎರಡು ಸಲ ಮೂರು ಸಲ ಶುದ್ಧೀಕರಣ ಮಾಡಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಕೆ ಸಿ ವ್ಯಾಲಿ ಈ ಈ ವ್ಯಾಲಿಗಳ ಮುಖಾಂತರ ನೀರು ಕಳಿಸ್ತಾ ಇದ್ದೀವಿ ಆ ನೀರಿಗೂ ಕೂಡ ಈಗ ತಮಿಳುನಾಡು ಖ್ಯಾತೆಯನ್ನು ತೆಗೆದಿದೆ ಈ ಹಿನ್ನೆಲೆಯಲ್ಲಿ ದಿಢೀರಂತ ದೆಹಲಿಗೆ ಹೋಗಿದ್ದರು ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವ ಶೆಖಾವತ್ ಅವರನ್ನು ಗಜೇಂದ್ರ ಸಿಂಗ್ ಶೆಖಾವತ್ತನ್ನು ಭೇಟಿ ಮಾಡಿ ಹಲವು ರಾಜ್ಯದ ರಾಜ್ಯದ ವಿವಿಧ ಜಲ ಯೋಜನೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಮಾತನಾಡಿದರು ಪೆನ್ನಾರ್ ನದಿ ನ್ಯಾಯಾಧೀಕರಣ ಮಾಡೋದಕ್ಕೆ ತಮಿಳುನಾಡು ತಕರಾರು ತೆಗೆದಿದೆ ಸುಪ್ರೀಂ ಕೋರ್ಟ್ ಜುಲೈ ಐದರೊಳಗೆ ಟ್ರಿಬ್ಯುನಲ್ ಮಾಡಲು ಹೇಳಿದೆ ಕರ್ನಾಟಕದ ಮಾರ್ಕಂಡೆಯ ಅಣೆಕಟ್ಟು ಕುಡಿಬ ನೀರಿನ ಡ್ಯಾಂ ಪ್ರಾಜೆಕ್ಟ್ ಟ್ರಿಬ್ಯುನಲ್ ರಚನೆಯಿಂದ ಸಮಸ್ಯೆ ಬಗೆಯರೋದಿಲ್ಲ ಹೀಗಾಗಿ ಟ್ರಿಬ್ಯುನಲ್ ರಚನೆ ಬೇಡ ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಬೆಂಗಳೂರು ವೇಸ್ಟ್ ವಾಟರ್ ಟ್ರೀಟ್ ಮಾಡಿ ಕೋಲಾರಕ್ಕೆ ಕಳಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರವೇ ಈ ಯೋಜನೆಗೆ ಪ್ರಶಂಸೆ ವ್ಯಕ್ತಪಡಿಸಿತ್ತು ಆದರೆ ತಮಿಳುನಾಡು ಸರ್ಕಾರ ತಕರಾರು ತಕರಾರಿದೆ ಇದರಿಂದ ನಮ್ಮ ಹಲವು ಯೋಜನೆಗಳಿಗೆ ತೊಂದರೆಯಾಗ ತೊಂದರೆ ಆಗುತ್ತೆ ವಾಸ್ತವಾಂಶ ಅರ್ಥ ಮಾಡಿಕೊಂಡು ಮಾತುಕತೆ ಮೂಲಕ ಬಗೆಹರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದೀನಿ ಅಂತ ಹೇಳಿದರು ಕೃಷ್ಣಾ ನದಿ ನೀರು ಹಂಚಿಕೆ ಅಧಿಸೂಚನೆ ಹೊರಡಿಸುವ ಬಗ್ಗೆ ಸಚಿವರು ಕೂಡ ಸಚಿವರು ಗಮನಕ್ಕೆ ಬಂದಿದೆ ಮಹದಾಯಿ ಯೋಜನೆಗೆ ಪರಿಸರ ಅನುಮತಿ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅರಣ್ಯ ಸಚಿವರನ್ನು ಭೇಟಿ ಮಾಡ್ತೇನೆ ಅನ್ನೋ ಮಾಹಿತಿಯನ್ನು ಹೇಳಿದರು ಮೇಕೆದಾಟು ವಿಚಾರವಾಗಿ ಕಾನೂನು ತಜ್ಞರ ಜೊತೆ ಮಾತನಾಡಬೇಕು ಯೋಜನೆ ತಡವಾದಂತೆ ವೆಚ್ಚ ಹೆಚ್ಚಾಗುತ್ತೆ ರಾಜಕಾರಣದ ಪ್ರತಿಷ್ಠೆ ಹೆಚ್ಚಾಗ್ತಾ ಇದೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿಲ್ಲ ಸದ್ಯ ಯಾವ ಸಮಸ್ಯೆ ಇಲ್ಲ ಮಳೆ ಪ್ರಮಾಣ ಆಧರಿಸಿ ಮುಂದಿನ ದಿನಗಳಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಮುಂದಿನ ತಿಂಗಳು ಎಲ್ಲ ರಾಜ್ಯಗಳಿಂದ ವಿಶೇಷ ತಂಡಗಳು ಬರ್ತಾ ಇದ್ದಾವೆ ಇದೇ ವೇಳೆ ಕೇಂದ್ರ ತಮಿಳುನಾಡು ಟೀಮ್ಗಳು ಕೂಡ ಆಗಮಿಸಲಿದ್ದು ಕೆ ಆರ್ ಎಸ್ ವಾಸ್ತವ ಪರಿಸ್ಥಿತಿಯನ್ನು ತೋರಿಸಲಾಗುವುದು ಅನ್ನೋ ಮಾಹಿತಿಯನ್ನು ನೀಡಿದರು ಕೃಷ್ಣ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಅದರ ಜೊತೆಗೆ ಬೇರೆ ಬೇರೆ ಅನುದಾನ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಇದು ರಾಷ್ಟ್ರೀಯ ಯೋಜನೆ ಎ ಐ ಬಿ ಪಿಯಲ್ಲಿ ಅರವತ್ತು ಇಷ್ಟು ನಲವತ್ತು ಹಣ ನೀಡಲಾಗುತ್ತೆ ಹೀಗಾಗಿ ಹಣಕಾಸು ಇಲಾಖೆ ಜೊತೆ ತರಿಸ್ಬೇಕು ಅಂತ ಹೇಳಿದರು ಸೊ ನೋಡೋಣ ಏನೇನು ಆಗುತ್ತೆ ಸಾಕಷ್ಟು ಯೋಜನೆಗಳಿದ್ದಾವೆ ಯೋಜನೆಗಳಿಗೆ ಕೇಂದ್ರದ ಅನುದಾನ ಕೂಡ ಬೇಕು ಅನ್ನೋ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಬಟ್ ತಮಿಳುನಾಡು ಕಿರಿಕ್ ಮಾತ್ರ ನಿಲ್ತಾ ಇಲ್ಲ ಈಗಾಗಲೇ ವೇಸ್ಟ್ ಆಗ್ತಿದ್ದಂಥ ನೀರನ್ನು ಶುದ್ಧೀಕರಣ ಮಾಡಿ ತಮಿಳು ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗಕ್ಕೆ ಕಳಿಸ್ತಾ ಇದ್ದೀವಿ ನೀರು ಅದಕ್ಕೆ ಮಾರ್ಕಂಡಾಯ ಮತ್ತು ಪೆನ್ನಾರ್ ನೀ ನದಿಯ ನೀರನ್ನು ಬಳಸ್ತಾ ಇದ್ದಾರೆ ಕರ್ನಾಟಕದವರು ಅಂದ್ಬಿಟ್ಟು ಈಗ ಕೇಸ್ ಹಾಕಿದರೆ ಟ್ರಿಬ್ಯುನಲ್ ಮಾಡಿ ಅದೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಟ್ರಿಬ್ಯುನಲ್ ಮಾಡಿದ್ರೆ ಮತ್ತೆ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗಬಹುದು ಅನ್ನೋ ಲೆಕ್ಕಾಚಾರ ಏನಾದರೂ ಒಂದು ಖ್ಯಾತಿನ ತೆಗಿಲೇಬೇಕು ಅಂತ ಕಾಣಿಸುತ್ತೆ ತಮಿಳ್ನಾಡು ಸೊ ಡಿ ಎಮ್ ಕೆ ಸರ್ಕಾರ ಇದೆ ಡಿ ಎಮ್ ಕೆ ಸರ್ಕಾರ ಜೊತೆ ಮಾತಾಡ್ಬೋದಾಗಿತ್ತೇನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರು ಯಾಕಂದರೆ ಮೈತ್ರಿ ಮಾಡೋ ಮೈತ್ರಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಜೊತೆಗೆ ಮತ್ತೊಂದು ಕಡೆ ಈ ನಿಲುವನ್ನು ಬಿ ಜೆ ಪಿ ಕೂಡ ರಾಜ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದು ಮೇಕೆದಾಟು ವಿಚಾರ ಆಗಿರ್ಬೋದು ಅಥವಾ ಕೆ ಸಿ ವ್ಯಾಲಿ ನೀರಿನ ಈ ಬೆಂಗಳೂರಿನ ವೇಸ್ಟ್ ನೀರು ಕರಿತೀವಿ ಅದನ್ನು ಕೂಡ ಬಿ ಜೆ ಪಿ ನಾವು ಕ್ಲೀನ್ ಮಾಡೋದಕ್ಕೆ ವಿರೋಧವನ್ನು ಎಕ್ಸ್ಪಡಿಸುತ್ತೆ ಅಲ್ಲಿ ಬಿ ಜೆ ಪಿ ಅಣ್ಣಮಲೆ ಇದ್ದಾರೆ ಅವ್ರ ಜೊತೆ ಕೂಡ ಮಾತಾಡ್ಬೋದಾಗಿತ್ತು ಸೊ ಮಾತುಕತೆ ಮುಖಾಂತರ ಕೂತು ಬಗೆಹರಿಸ್ಕೊಂಡ್ರೆ ಎಲ್ಲವೂ ಕೂಡ ಸುಲಲಿತವಾಗಿ ಆಗುತ್ತೆ ಕೋರ್ಟು ಕಚೇರಿ ಅಂತ ಹೋದರೆ ಮತ್ತೆ ವಿವಾದ ವಿವಾದ ಮದ ವಿವಾದ ಎರಡು ರಾಜ್ಯಗಳ ನಡುವೆ ಈಗಾಗಲೇ ಕಾವೇರಿಯ ಒಂದು ಕದನ ಜೋರಾಗಿ ನಡಿತಾನೆ ಇದೆ ಮತ್ತೊಂದು ಕದನಕ್ಕೆ ನಾಂದಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ ಇದು ಅಂತ ಎಸ್ ಇ ಮುಂದಿನ